ಮಹಾಘಟಬಂಧನ್ಗೆ ಐಎಎಸ್ ಅಧಿಕಾರಿಗಳ ನಿಯೋಜನೆ ಇರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಕಿಡಿಕಾರಿದ್ದಾರೆ. ಐಎಎಸ್ ಐಪಿಎಸ್ ನೇಮಕ ನಾಚುಗೇಡಿ ಸಂಗತಿ, ಮೊದಲು ಅಧಿಕಾರಿಗಳನ್ನು ವಾಪಸ್ ಕರೆಸಿಕೊಳ್ಬೇಕು. ಕಲಾಪದಲ್ಲೂ ಐಎಎಸ್ ಅಧಿಕಾರಿಗಳ ಬಳಕೆ ವಿಚಾರವನ್ನು ಪ್ರಸ್ತಾಪಿಸಿದೆ. ಸರ್ಕಾರದ ವಿರುದ್ಧ ತರಾಟೆಗೆ ತೆಗೆದುಕೊಳ್ಳಲಿರುವ ಬಿಜೆಪಿ, ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಅದರ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಕಿಡಿಕಾರಿದ್ದಾರೆ. ಕಲಾಪದಲ್ಲೂ ಐಎಎಸ್ ಅಧಿಕಾರಿಗಳ ಬಳಕೆ ವಿಚಾರ ಪ್ರಸ್ತಾಪ. ಸರ್ಕಾರದ ವಿರುದ್ಧ ಬಿಜೆಪಿ ತರಾಟೆ ತೆಗೆದುಕೊಳ್ಳಲಿದೆ. ನಾವು ನೋಡ್ತಾ ಇದ್ದೇವೆ ಈ ಥರ ಕಾನ್ಕ್ಲೇವು ಎಲ್ಲ ಪಕ್ಷಗಳದ್ದು, ರಾಜಕೀಯ ಪಕ್ಷದ್ದು ಬೆಂಗಳೂರಿಗೆ ಹೊಸದೇನಲ್ಲ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಮಾಡುವಂಥದ್ದು ಸರ್ಕಾರದ ವೆಚ್ಚ, ಐ ಎ ಎಸ್ ಸೀನಿಯರ್ ಐ ಎ ಎಸ್ ಆಫೀಸರ್ಸನ್ನು ಹಾಕಿರುವಂಥದ್ದು, ಯಾರು ಬೇರೆ ರಾಜ್ಯದ ಮುಖ್ಯಮಂತ್ರಿ ಬಂದರೆ ಪ್ರೋಟೋಕಾಲ್ ಇದೆ ನಾನು ಒಪ್ತೀನಿ, ಆದರೆ ಮಾಜಿ ಮುಖ್ಯಮಂತ್ರಿಗಳಿಗೆ ಬೇರೆ ಪಕ್ಷದ ನಾಯಕರಿಗೆ ಇವತ್ತು ಸರ್ಕಾರದ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸು ಎಸ್ಕಾರ್ಟ್ ಮಾಡುವಂಥದ್ದು, ಅವ್ರನ್ನ ಪಿ ಆರ್ ಒ ಕೆಲಸ ಮಾಡುವಂಥದ್ದು ನಿಜವಾಗಲೂ ಕೂಡ ನಾಚಿಕೆಗೇಡು ಸಂಗತಿ. ಸರ್ಕಾರ ಕೂಡಲೇ ಅವ್ರನ್ನೆಲ್ಲರನ್ನೂ ವಿಡ್ರಾ ಮಾಡಬೇಕಂತ ಆಗ್ರಹ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.